ಶ್ರೀ ಅಲ್ಲಮ ಪ್ರಭು ಸಿದ್ಧ ಸಂಸ್ಥಾನ ಮಠ ಗಡಿ ಕನ್ನಡಿಗರ ಬಳಗ ಚಿಂಚನಿಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಅಲ್ಲಮ ಪ್ರಭು ಮಹಾಸ್ವಾಮೀಜಿಗಳು ಹೇಳಿದರು. ಶ್ರೀ ಅಲ್ಲಮ ಪ್ರಭುದೇವ ಸಿದ್ಧ ಸಂಸ್ಥಾನ ಮಠ ಗಡಿ ಕನ್ನಡಿಗರ ಬಳಗ ಚಿಂಚನಿಯಲ್ಲಿ ಪ್ರತಿ ವರ್ಷ ಕನ್ನಡ ಬೆಳೆಸುವ ಕಾರ್ಯಕ್ರಮ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು. ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಅಧ್ಯಯನಗಳ ತಾತ್ವಿಕತೆ ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ಹೇಳಿದರು. ಹಾಗೂ 2019-20 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಚಿಂಚನಿಯ ಅಲ್ಲಮ ಪ್ರಭು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಮಾಸ್ಕ್ ಧಾರಣೆ ಹಾಗೂ ಸಾಮಾಜಿಕ ಅಂತರ ಪಾಲಿಸಿ ಕಾರ್ಯಕ್ರಮ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಚಿಂಚನಿ ಅಲ್ಲಮ ಪ್ರಭುದೇವ ಸಿದ್ಧ ಸಂಸ್ಥಾನ ಮಠದ ಗಡಿ ಕನ್ನಡಿಗರ ಬಳಗದ ರಾಜ್ಯೋತ್ಸವ ಅಂತಂದ್ರೆ ಇಡೀ ನಾಡಿನ ಗಮನ ಸೆಳೆಯುವಂತಹ ಒಂದು ರಾಜ್ಯೋತ್ಸವ. ವಿಧಾಯಕವಾಗಿ ಅದು ಶಾಶ್ವತವಾಗಿ ಕನ್ನಡವನ್ನು ಬೆಳೆಸುವ ಕಾರ್ಯ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ವರ್ಷ ಕರೋನಾ ರೋಗದ ಒಂದು ಭೀಕರತೆಯ ಪರಿಣಾಮದಿಂದ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಸರಳವಾಗಿ ಆಚರಿಸುವಂಥ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ತಾತ್ವಿಕತೆ ಅನ್ನೋ ಒಂದು PhD ಪ್ರಬಂಧ AB ಘಾಟ್ಗೆ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುವಂಥ ಒಂದು PhD ಪ್ರಬಂಧ, ಆ ಪುಸ್ತಕದ ಬಿಡುಗಡೆ ಆಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಸರ್ಜು ಕಾಟ್ಕರ್ ಅವರು ಇಡೀ ಆ ಪುಸ್ತಕದ ಬಗ್ಗೆ, ಈ ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡಲು ಅವರು ಬರ್ತಾಯಿದ್ದಾರೆ. ಜೊತೆಯಲ್ಲಿ ನಮ್ಮೂರಿನವರೇ ಆಗಿರ್ತಕ್ಕಂಥ ಪೂರ್ಣಿಮಾ ಅನ್ನೋರು ಬಿಜಾಪುರ ಜಿಲ್ಲೆಯ ಭಾಷೆಯ ಸೊಗಡು ಕುರಿತು PhD ಮಾಡಿದ್ದಾರೆ, ಅವ್ರಿಗೆ ಸನ್ಮಾನ ನಡೀತಾ ಇದೆ. ನಮ್ಮೂರಿನವರೇ ಆಗಿರ್ತಕ್ಕಂತಹ SA ಹಿರೇಮನಿ PWDಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವ್ರು, ಅವ್ರ ಸನ್ಮಾನ ನಡೀತಾ ಇದೆ. ಜೊತೆಯಲ್ಲಿ ನಮ್ಮ ಚಿಂಚನಿಯ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹಕ್ಕಾಗಿ ಮೊದಲ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ 3ನೇ ಸ್ಥಾನದಲ್ಲಿ ಬಂದಿರತಕ್ಕಂಥವರಿಗೆ ಒಂದು ಆರ್ಥಿಕ ಸಹಾಯವನ್ನು ಮಾಡುವಂಥ, ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನೀವೆಲ್ಲರೂ ಭಾಗವಹಿಸಬೇಕು. ಕೋವಿಡ್ ನಿಯಮದ ಪ್ರಕಾರ ಸಾಮಾಜಿಕ ಅಂತರ, ಸ್ಯಾನಿಟರೈಸ್ ಮತ್ತು ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೇನೆ. ನಮ್ಮ ಮಠದಿಂದ ಆಗಿರ್ತಕ್ಕಂಥ ಕನ್ನಡ ಜಾಗೃತಿ ಪುಸ್ತಕಮಾಲೆ ಕೃತಿಗಳು 33, ಈಗ ಸದ್ಯ ಬಿಡುಗಡೆ ಆಗ್ತಕ್ಕಂಥದ್ದು 34ನೇ ಕೃತಿ. ಇವು ಯಾವುವು ನಮ್ಮ ಮಠಕ್ಕೆ ಸಂಬಂಧಿಸಿರ್ತಕ್ಕಂಥ ಕೃತಿಗಳಲ್ಲ, ಧಾರ್ಮಿಕ ಕೃತಿಗಳು ಅಲ್ಲ. ಜೊತೆಯಲ್ಲಿ ಎರಡು ಉದ್ದೇಶ, ಒಂದು ನಾಡು ನುಡಿ ನೆಲ ಜಲ ಇದ್ರ ಬಗ್ಗೆ ಕಳಕಳಿ ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಆ ಬಗ್ಗೆ ಪುಸ್ತಕಗಳು ಬರ್ತವೆ. ಜೊತೆಯಲ್ಲಿ ನಮ್ಮ ಮಗ್ಗಲಲ್ಲೇ ಇರತಕ್ಕಂತಹ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಒಂದು 10-20 ಕಿಲೋಮೀಟ್ರ್ ಹೋದರೆ ಮಹಾರಾಷ್ಟ್ರ, ಇವು ಎರಡೂ ರಾಜ್ಯದ ಜನ, ಆಮೇಲೆ ಅಲ್ಲಿಯ ಸಾಹಿತ್ಯ ಸೌಹಾರ್ದಯುತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅನುವಾದ ಮಾಡಿಸಿದ್ದೇವೆ. ಮರಾಠಿಯಿಂದ ಕನ್ನಡಕ್ಕೆ, ಕನ್ನಡದಿಂದ ಮರಾಠಿಗೆ ನಾವು ಸೌಹಾರ್ದಯುತವಾಗೇ ನಮ್ಮ ನಾಡನ್ನು ನುಡಿಯನ್ನು ಬೆಳೆಸಬೇಕು. ಆ ಒಳ್ಳೆಯ ಸಾಹಿತ್ಯವನ್ನು ಅವರಿಂದ ನಾವು ಸ್ವೀಕರಿಸಬೇಕು, ನಮ್ಮ ಸಾಹಿತ್ಯವನ್ನು ಅವರು ಒಳ್ಳೆಯ ರೀತಿಯಿಂದ ಸ್ವೀಕರಿಸಬೇಕು. ಈ ದೃಷ್ಟಿಯಿಂದ ಈ ಕಾರ್ಯವು ಶ್ರೀಮಠದ ಒಂದು ಕಾರ್ಯ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ಜು ಕಾಟ್ಕರ್ ಆಗಮಿಸುತ್ತಿದ್ದಾರೆ.